ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರ್ಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ವರ್ಕ್ ಫ್ರಮ್ ಹೋಮ್ ಮತ್ತು ಐಟಿ ಪ್ರೊಫೆಷನ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತಿ ಪ್ರಮುಖವಾದಂಥ ಅಥವಾ ಅತಿ ಪ್ರಚಲಿತದಲ್ಲಿರುವಂಥ ಒಂದು ಪ್ರೊಫೆಷನ್. ಸೊ ಹಾಗಾಗಿ ಈ ಒಂದು ವೈರಸ್ನ ಹಾವಳಿಯ ನಂತರ ವರ್ಕ್ ಫ್ರಮ್ ಹೋಮ್ನಿಂದಾಗಿ ನಾವೆಲ್ಲರೂ ಕೂಡ ಒಂದು ಕೆಟ್ಟ ಹವ್ಯಾಸವನ್ನು ಕಲ್ತ್ಕೊಂಡಿದ್ದೇವೆ, ಅಥವಾ ಅದು ಎಷ್ಟೋ ಜನಕ್ಕೆ ಅತಿ ಅವಶ್ಯಕವಾಗಿ ಬೇಕಾದದ್ದು ಕೂಡ ಹೌದು. ಸೊ ಅದು ಯಾವುದು ಅಂತ ಹೇಳಿದ್ರೆ, ಲ್ಯಾಪ್ಟಾಪನ್ನ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಇದೇನು ಡಾಕ್ಟ್ರೆ, ಹೆಸರೇ ಲ್ಯಾಪ್ಟಾಪ್ ಅಂತ ಇದೆ, ನೀವು ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀರಲ್ಲ? ಹೌದು, ಆ ಲ್ಯಾಪ್ಟಾಪ್ ಅನ್ನುವಂಥದ್ದು ಯಾವ ಒಂದು ಉದ್ದೇಶಕ್ಕಾಗಿ ಡಿಸೈನ್ ಆಗಿದೆ, ಆ ಒಂದು ಉದ್ದೇಶಕ್ಕೆ ನಾವು ಉಪಯೋಗಿಸದೇ ಇದ್ರೆ ಅದರಿಂದ ಆರೋಗ್ಯಕರವಾಗಿ ನಾವು ಇರಬಹುದು ಅಂತ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಸೊ ಲ್ಯಾಪ್ಟಾಪ್ನ ಲ್ಯಾಪ್ ಮೇಲೆ ಇಟ್ಕೊಳ್ಳೋದ್ರಿಂದಾನೇ ಸಮಸ್ಯೆ ಇದೆ. ಸೊ ಅದೇನು ಸಮಸ್ಯೆ, ಅಥವಾ ಅದಕ್ಕೆ ಪರಿಹಾರಗಳೇನು, ಅದರಿಂದ ಏನೇನು ಆಗಬಹುದು, ಅದನ್ನೆಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆ್ಯಪ್ ಗ್ರೂಪ್ನ ಲಿಂಕ್ ಸಿಗುತ್ತೆ, ಕ್ಲಿಕ್ ಮಾಡಿ ಜಾಯಿನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಒಂದು ವಿನಂತಿ ಏನು ಅಂತಂದರೆ, ಅಲ್ಲಿ ಬರ್ತಾ ಇರುವಂಥ ಅಡ್ಮಿನ್ ನಂಬರ್ಗಳನ್ನ ನೀವು ಸೇವ್ ಮಾಡ್ಕೊಳ್ಳಿ, ಆವಾಗ ನೀವು ನೇರವಾಗಿ ಯೂಟ್ಯೂಬ್ಗೆ ರೀಡೈರೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ನಮ್ಮ ವೈದ್ಯರ ಬಳಗದ ಜೊತೆಗೆ ನೀವು ಮಾತನಾಡಬೇಕು ಅಂತಿದ್ದಲ್ಲಿ ಬರ್ತಾ ಇರುವಂಥ ನಂಬರ್ಗಳಿಗೆ ಮಿಸ್ ಕಾಲನ್ನು ನೀಡಿ ಒಂದೆರಡು ದಿನಗಳಲ್ಲಿ ನಾವೇ ನಿಮಗೆ ಸಂಪರ್ಕ ಮಾಡಿ ಆಹಾರ ಔಷಧಿಗಳನ್ನು ಕೂಡ ಕಳಿಸ್ಕೊಡ್ತೇವೆ. ಹೌದು, ಲ್ಯಾಪ್ಟಾಪ್ ಇತ್ತೀಚಿನ ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ ಆಗಿದೆ. ಎಷ್ಟೋ ಜನ ಟೆಕ್ಕಿಗಳಿಗೆ, ಐಟಿ ಪ್ರೊಫೆಷನ್ ಅಲ್ಲಿರೋರಿಗೆ ಲ್ಯಾಪ್ಟಾಪೇ ಜೀವಾಳ. ಸೊ ಈ ಒಂದು ಲ್ಯಾಪ್ಟಾಪನ್ನು ನಾವು ಸಾಮಾನ್ಯವಾಗಿ ಆಫೀಸ್ ಅವರ್ಸ್ನಲ್ಲಿ ಅಥವಾ ಇದಕ್ಕಿಂತ ಮುಂಚೆ ವೈರಸ್ನ ಹಾವಳಿಯ ಮುಂಚೆ ಟೇಬಲ್ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ, ಅಥವಾ ಆಫೀಸ್ಗೆ ಹೋಗ್ತಾ ಇದ್ದಂಥ ಸಂದರ್ಭಗಳಲ್ಲಿ ಎಷ್ಟೋ ಆಫೀಸ್ಗಳಲ್ಲಿ ಸಿಸ್ಟಮ್ ಇರ್ತಿತ್ತು. ಸೊ ನಾವು ಕಾಲ್ ಮೇಲೆ ಇಟ್ಕೊಳ್ಳುವಂಥ ಅಥವಾ ತೊಡೆ ಮೇಲೆ ಇಟ್ಕೊಳ್ಬೇಕಾದಂಥ ಪ್ರಸಂಗ ಇರ್ತಿರ್ಲಿಲ್ಲ. ಆದರೆ ಯಾವಾಗ ವೈರಸ್ನ ಹಾವಳಿಯಿಂದ ವರ್ಕ್ ಫ್ರಮ್ ಹೋಮ್ ಅನ್ನೋದು ಬಂತು, ಆವಾಗ ಎಷ್ಟು ಜನ 90% ಆಫ್ ದ ಪೀಪಲ್ ಲ್ಯಾಪ್ಟಾಪನ್ನು ತೊಡೆ ಮೇಲೆ ಇಟ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಅಂದರೆ ಅವರೇ ನಮ್ಮಲ್ಲಿ ಬಂದಂಥ ಸಾಧಕರೇ ಹೇಳಿದಂಥ ವಿಚಾರಗಳಿದು. ಸೊ ಟೇಬಲ್ ಇದ್ದವರು ಟೇಬಲ್ ಮೇಲೆ ಇಟ್ಕೊಂಡಿದ್ದಾರೆ. ಸೊ ಟೇಬಲ್ ಮೇಲೆ ಕೆಲಸ ಮಾಡಿ ಬೇಜಾರು ಬಂತು ಅಂತ ಹೇಳಿ ಎಷ್ಟು ಹೊತ್ತು ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡಿದ್ವಿ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ? ಸೊ ಮೊಟ್ಟ ಮೊದಲನೇದಾಗಿ ಈ ಲ್ಯಾಪ್ಟಾಪ್ನಲ್ಲಿ ಉತ್ಪತ್ತಿಯಾಗುವಂಥ ರಾಸಾಯನಿಕ ವಿಕಿರಣಗಳೇನಿರ್ತದೆ, ಅಂದರೆ ಅದರಿಂದ ಎಕ್ಸ್ಪೆಲ್ ಆಗುವಂಥ ಒಂದು ರೇಸ್ಗಳು. ಸೊ ಈ ಒಂದು ವಿಕಿರಣಗಳಿಂದಾಗಿ ನಮ್ಮ ಚರ್ಮದ ಹೀಟ್ ಜಾಸ್ತಿ ಆಗುತ್ತೆ. ನೀವು ನೋಡ್ಬೋದು, ಲ್ಯಾಪ್ಟಾಪ್ ಸಾಮಾನ್ಯವಾಗಿ ವರ್ಕ್ ಮಾಡ್ತಾ ಮಾಡ್ತಾ ಬಿಸಿ ಆಗುತ್ತೆ. ಅದನ್ನು ನೀವು ತೊಡೆಗಳ ಮೇಲೆ ಇಟ್ಕೊಂಡಾಗ ತೊಡೆಯ ಚರ್ಮದಲ್ಲಿ ಹೀಟ್ ಜನರೇಟ್ ಅಥವಾ ಹೀಟ್ ಹೆಚ್ಚಾಗುತ್ತೆ. ಸೊ ಇದರಿಂದ ಏನಾಗುತ್ತೆ? ರ್ಯಾಷಸ್ ಉಂಟಾಗುತ್ತೆ. ಸೊ ತೊಡೆಯ ಚರ್ಮದಲ್ಲಿ ರ್ಯಾಷಸ್ ಉಂಟಾಗುತ್ತೆ, ತುರಿಕೆ ಉಂಟಾಗುತ್ತೆ. ಇದು ಕೂಡ ಎಷ್ಟೋ ಜನಕ್ಕೆ ಹೆಚ್ಚಾಗಿರುವಂಥದ್ದು. ಇದು ಒಂದು ಪರಿಣಾಮ. ಆದರೆ ಎರಡನೇ ಪರಿಣಾಮ ಏನು ಅಂತಂದರೆ, ಅದರ ಕಂಟಿನ್ಯೂಯಸ್ ಆ ಹೀಟ್ ರೇಸ್ನಿಂದಾಗಿ, ಬಿಸಿಯಾದ ವಿಕಿರಣಗಳಿಂದಾಗಿ ಪುರುಷರಲ್ಲಿ ಸ್ಪರ್ಮೆಟೋಜೆನಸಿಸ್ ಕಡಿಮೆ ಆಗುತ್ತೆ ಅಂತ, ಅಂದರೆ ವೀರ್ಯಾಣುವಿನ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗುತ್ತೆ. ಪುರುಷರ ಒಂದು ಜನನಾಂಗದಲ್ಲಿ ಈ ವೃಷಣಗಳೇನಿದೆ ಅದು ಒಂದು ಟೆಂಪ್ರೇಚರ್ನಲ್ಲಿ ಸ್ಪರ್ಮೆಟೋಜೆನಸಿಸ್ ಅನ್ನು ಮಾಡ್ತದೆ. ಸೊ ಆ ಒಂದು ಟೆಂಪ್ರೇಚರ್ ಅದಕ್ಕಿಂತ ಹೆಚ್ಚಿಗೆ ಆದಾಗ ಅದರಲ್ಲಿ ವೀರ್ಯಾಣುಗಳ ಉತ್ಪಾದನೆಗೆ ತೊಂದರೆ ಆಗ್ತದೆ. ಸೊ ಹಾಗಾಗಿ ಯಾರು ಲ್ಯಾಪ್ಟಾಪನ್ನು ತೊಡೆ ಮೇಲೆ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ, ಅದರಲ್ಲೂ ಮುಖ್ಯವಾಗಿ ಪುರುಷರು, ಈ ಒಂದು ಸಮಸ್ಯೆಯನ್ನು ಎದುರಿಸಬಹುದಾದಂಥ ಸಮಸ್ಯೆ ಆಗಬಹುದು. ಎಲ್ಲರಿಗೂ ಆಗೇ ಬಿಡ್ತದೆ ಅಂತಲ್ಲ. ಸೊ ಲ್ಯಾಪ್ಟಾಪ್ ತೊಡೆ ಮೇಲೆ ಇಟ್ಕೊಂಡ ತಕ್ಷಣ ಸಮಸ್ಯೆ ಆಗೇ ಬಿಡ್ತದೆ ಅಂತಲ್ಲ, ಆದರೆ ಖಂಡಿತ ಅಂಥವರು ಒಂದು ರಿಸ್ಕ್ನಲ್ಲಿ ಇದ್ದಾರೆ. ಸೊ ಹಾಗಾಗಿ ಈ ಒಂದು ತೊಡೆಯ ಮೇಲೆ ಉಂಟಾಗುವಂಥ ಚರ್ಮದ ಸಮಸ್ಯೆಗಳಿಗೆ ಅಥವಾ ಈ ಸ್ಪರ್ಮೆಟೋಜೆನಸಿಸ್ ಅಂದರೆ ವೀರ್ಯಾಣು ಉತ್ಪಾದನೆಯಲ್ಲಿ ಆಗುವಂಥ ಸಮಸ್ಯೆಗಳಿಗೆ, ಅದೆಲ್ಲದಕ್ಕೂ ಕೂಡ ಈ ಲ್ಯಾಪ್ಟಾಪ್ನಿಂದ ಬರುವಂಥ ಬಿಸಿಯಾದ ವಿಕಿರಣಗಳು ಕಾರಣ ಆಗಬಹುದು. ಸೊ ಇನ್ನೊಂದು ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ನೀವು ಲ್ಯಾಪ್ಟಾಪನ್ನು ಯಾವಾಗ ಲ್ಯಾಪ್ ಮೇಲೆ ಇಟ್ಕೊಳ್ತೀರಿ ಆವಾಗ ನೀವು ಬಗ್ಗಿ ಕೆಲಸ ಮಾಡಬೇಕಾಗುತ್ತೆ. ಈ ರೀತಿ ಬಗ್ಗಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, 25-30 ವರ್ಷದಲ್ಲೇ ನಿಮಗೆ ಕುತ್ತಿಗೆ ಸಮಸ್ಯೆಗಳು ಶುರುವಾಗುತ್ತೆ. ಸೊ ನೀವು ಟೇಬಲ್ ಮೇಲೆ ಇಟ್ಕೊಂಡಾಗ ಈ ರೀತಿಯಲ್ಲಿ ಇರ್ತದೆ, ಸಾಮಾನ್ಯವಾಗಿ ಅಷ್ಟು ಪ್ರಮಾಣದಲ್ಲಿ ಸಮಸ್ಯೆಗಳಾಗುವುದಿಲ್ಲ. ಆದರೆ ಯಾವಾಗ ನೀವು ತೊಡೆ ಮೇಲೆ ಇಟ್ಕೊಳ್ತೀರಿ ಆವಾಗ ನೀವು ಬಗ್ಗಿ ಈ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಒಂದಲ್ಲ ಎರಡಲ್ಲ, ಪ್ರತಿ ದಿನ ಮಾಡಬೇಕು, ವರ್ಷ ಪೂರ್ತಿ ಮಾಡಬೇಕು. ಸೊ ಅದರಿಂದಾಗಿ ಕುತ್ತಿಗೆ ಮತ್ತು ಬೆನ್ನಿನ ಸಮಸ್ಯೆಗಳು ಈಸಿಯಾಗಿ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿಲ್ಲದೆ ಇದ್ದಂತೆ ಲ್ಯಾಪ್ಟಾಪ್ ನಿಮ್ಮ ಲ್ಯಾಪ್ ಮೇಲೆ ಇರೋದ್ರಿಂದ ಆಗ್ತಾ ಇರುವಂಥ ಸಮಸ್ಯೆಗಳು. ಸೊ ಇದನ್ನು ನೀವು ಖಂಡಿತವಾಗಿ ಯೋಚನೆ ಮಾಡಬೇಕು. ಸೊ ಎಲ್ಲ ಟೆಕ್ಕಿಗಳು ಬಾಂಧವರಲ್ಲಿ ಮತ್ತು ಎಲ್ಲ ಕಂಪ್ಯೂಟರ್ನಲ್ಲಿ ಯಾರು ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಾ ಇದ್ದೀರಿ ಅವರೆಲ್ಲರಲ್ಲೂ ಕೂಡ ಈ ವಿನಂತಿ ಏನು ಅಂತ ಹೇಳಿದ್ರೆ, ನೀವು ಲ್ಯಾಪ್ಟಾಪ್ನ ಸಿಸ್ಟಮ್ ಥರ ಒಂದು
ಡೆಸ್ಕ್ಟಾಪ್ ಥರ ಯೂಸ್ ಮಾಡಿ. ಒಂದು ಟೇಬಲ್ ಮೇಲೆ ಇಟ್ಕೊಳ್ಳಿ, ಟೇಬಲ್ ಮೇಲೆ ಯೂಸ್ ಮಾಡಿ. ಅದರಿಂದಾಗಿ ನಿಮ್ಗೆ ಈ ಮೂರು ಸಮಸ್ಯೆಗಳಿಂದ ನೀವು ದೂರ ಬರ್ಬೋದು. ಸೊ ಲ್ಯಾಪ್ಟಾಪ್ ಯೂಸ್ ಅಂತೂ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಸೊ ಅಂಥ ಸಂದರ್ಭದಲ್ಲಿ ನಾವು ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ಈ ರೀತಿಯಲ್ಲಿ ಅದನ್ನು ಮಾಡಿಸ್ಬೇಕಾಗ್ತದೆ. ಸೊ ಹಾಗಾಗಿ ಈ ಮೂರು ಒಂದು ಇಂಪಾರ್ಟೆಂಟ್ ವಿಚಾರಗಳನ್ನ ನೀವು ಗಮನಿಸ್ಕೋಬೇಕು. ಸೊ ಆವಾಗ ಈ ಯಾವುದೇ ಸಮಸ್ಯೆಗಳು ಬರದೇ ಇರುವಂತೆ ನೀವು ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.